ಇದು ರಾಜ್ಯಾಧ್ಯಕ್ಷ ಆಯ್ಕೆ ಯಾವಾಗ ಬೇಕಾದರೂ ಮಾಡ್ಬೋದು ಆದರೆ ಹೈಕಮಾಂಡ್ ಕರ್ನಾಟಕದ ವಿಚಾರವಾಗಿ ಅಷ್ಟು ಅವಸರದಲ್ಲಿಲ್ಲ ಅಳೆದು ತೂಗಿ ಲೆಕ್ಕ ಹಾಕಿ ತೀರ್ಮಾನ ಇದೆ ಲೋಕಸಭಾ ಚುನಾವಣೆಯ ದೃಷ್ಟಿಯಿಂದ ವಿರೋಧ ಪಕ್ಷದ ನಾಯಕನ ಸ್ಥಾನಕ್ಕೆ ಪ್ರಮುಖವಾಗಿ ಇದ್ದು ಇದೇ ಬಸವನಗೌಡ ಪಾಟೀಲ್ ಯತ್ನಾಳ್ದ್ದು ಬಸವರಾಜ ಅವ್ರದ್ದು ಸುನಿಲ್ ಕುಮಾರ್ ಕಾರ್ಕಳ ಅವ್ರದ್ದು ಇವರ ಹೆಸರೇ ಬಹಳ ಪ್ರಮುಖವಾಗಿ ಚಾಲ್ತಿಯಲ್ಲಿತ್ತು ಆದರೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸಾಕಷ್ಟು ಹೆಸರುಗಳಿದ್ದವು ಡಾಕ್ಟರ್ ಸಿ ಎನ್ ಅಶ್ವಥ್ ನಾರಾಯಣ್ ಅವ್ರ ಹೆಸರು ಕೂಡ ಇತ್ತು ಹಾಗೆ ಶೋಭಾ ಕರ್ಲಾಜೆ ಅವರು ಅವ್ರದ್ದು ಕೂಡ ಬಹುತೇಕ ಫೈನಲ್ ಆಗಿದೆ ಈಗ ಕಳೆದ ಒಂದು ವಾರದಿಂದ ಸಿಟಿ ರವಿಯವರ ಸಿಟಿ ಅವರು ಕೂಡ ನಮಸ್ತೆ ವೀಕ್ಷಕರೇ ಸ್ಟ್ರೈಟ್ ಫಾರ್ವರ್ಡ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಜಗದೀಶ್ ರಾಜಕೀಯದ ಆಳದಲ್ಲಿ ಹುದುಗಿರುವಂತಹ ಒಳಸುಳಿಗಳು ಕಂಡು ಕಾಣದಂತಿರುವ ರಾಜಕೀಯ ನೀತಿಗಳು ಇದೆಲ್ಲದರ ವಿಶ್ಲೇಷಣೆ ಸ್ಟ್ರೈಟ್ ಫಾರ್ವರ್ಡ್ ನಮ್ಮ ಜೊತೆಯೊಂದು ರಾಜಕೀಯ ವಿಶ್ಲೇಷಕರಾದ ವೀರೇಂದ್ರ ಉಪ್ಪುಂದವರಿದ್ದಾರೆ ಅವರೊಂದಿಗೆ ಚರ್ಚೆ ನಡೆಸೋಣ ವೀರೇಂದ್ರ ಉಪ್ಪುಂದವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಅಮಿತ್ ಶಾ ಹಾಗೂ ರಾಷ್ಟ್ರೀಯ ಬಿ ಜೆ ಪಿ ನಾಯಕರನ್ನು ದೆಹಲಿಯಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರು ಭೇಟಿಯಾಗಿದ್ದಾರೆ ವೀರೇಂದ್ರ ಉಪ್ಪುಂದವರೇ ರಾಜ್ಯಾಧ್ಯಕ್ಷ ಹಾಗೂ ವಿರೋಧ ಪಕ್ಷದ ನಾಯಕನ ಆಯ್ಕೆಯ ದೃಷ್ಟಿಯಿಂದ ಈ ಭೇಟಿ ಎಷ್ಟು ಮಹತ್ವಪೂರ್ಣದ್ದು ಜಗದೀಶ್ ಬಸವರಾಜ ಅವರು ಕೂಡ ಒನ್ ಆಫ್ ದಿ ಆ್ಯಸ್ಪಿರೆಂಟ್ ವಿರೋಧ ಪಕ್ಷದ ನಾಯಕನ ಸ್ಥಾನಕ್ಕೆ ಅವರು ಆಫ್ ದಿ ಕಂಟೆಂಡರ್ ಅವರು ಕೂಡ ಪ್ರಯತ್ನ ಮಾಡ್ತಾನೇ ಇದ್ದಾರೆ ಯಡಿಯೂರಪ್ಪನವರ ಮೂಲಕ ಅವರ ಪ್ರಯತ್ನ ನಡೀತಾ ಇದೆ ಅನ್ನುವಂಥ ಚರ್ಚೆ ಫಸ್ಟ್ ಬಾರಿ ನಾವೇ ಮಾತನಾಡಿದ್ದು ಅದರ ಮುಂದುವರಿದ ಭಾಗ ಅನ್ನುವ ಹಾಗೆ ಅವರು ತಮ್ಮ ಪ್ರಯತ್ನವನ್ನು ಈಗ ದೆಹಲಿಗೆ ಹೋಗಿ ಮುಂದುವರಿಸ್ತಾ ಇದ್ದಾರೆ ಒಂದು ಕಡೆ ರಾಜ್ಯಾಧ್ಯಕ್ಷ ಸ್ಥಾನ ಈಗಾಗಲೇ ಕಳೆದ ವಾರ ಎಲ್ಲ ಸಿ ಟಿ ರವಿಯವರ ಹೆಸರು ಬಹಳ ಮುಂಚೂಣಿಗೆ ಬಂದಿತ್ತು ಇನ್ನು ಘೋಷಣೆ ಅಷ್ಟೇ ಬಾಕಿ ಅನ್ನೋದು ಇನ್ನೊಂದು ಕಡೆ ವಿರೋಧ ಪಕ್ಷದ ನಾಯಕನ ಸ್ಥಾನಕ್ಕೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರನ್ನ ನೇಮಕ ಮಾಡ್ಬೋದು ಅನ್ನುವಂಥ ಚರ್ಚೆ ಕೂಡ ಮೊನ್ನೆ ಘೋಷಣೆ ನನಗೆ ಅನಿಸಿದ್ದೆ ಅದು ದೇವೇಗೌಡರು ಒಂದು ಪ್ರೆಸ್ ಕಾನ್ಫರೆನ್ಸಲ್ಲಿ ಕೂಡ ಹೇಳಿದರು ಕೇಳಿದಾಗ ಈಗ ಕುಮಾರಸ್ವಾಮಿಯವರ ವಿಚಾರವಾಗಿ ಕುಮಾರಸ್ವಾಮಿ ಅವರ ಪಕ್ಷದ ನಾಯಕ ಆಗ್ತಾರಂತೆ ಬಿ ಜೆ ಪಿ ಸಪೋರ್ಟ್ ಪಡೆದು ಅನ್ನೋ ಮಾತು ಬಂದಾಗ ಇಲ್ಲ ಆ ರೀತಿಯೆಲ್ಲ ಏನೂ ಇಲ್ಲ ಬಿ ಜೆ ಪಿ ಅವರು ಅವರ ತೀರ್ಮಾನ ಅವ್ರು ಮಾಡ್ಕೋತಾರೆ ನನಗಿರೋ ಮಾಹಿತಿ ಪ್ರಕಾರ ರಾಜ್ಯಾಧ್ಯಕ್ಷರಾಗಿ ಸಿ ಟಿ ರವಿಯವರು ಹಾಗೂ ವಿರೋಧ ಪಕ್ಷದ ನಾಯಕರಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಆಗ್ತಾರೆ ಅಂಥೇಳಿ ದೇವೇಗೌಡರು ಹೇಳಿದರು ಅದಾದ ನಂತರ ಆ ಎರಡು ಹೆಸರು ಭಾಳ ಮುಂಚೂಣಿಗೆ ಬಂದಿತ್ತು ಬಟ್ ಸ್ಟಿಲ್ ಟುಡೇ ಯಾವುದೇ ಅಧಿಕೃತ ಘೋಷಣೆ ಆಗಿಲ್ಲ ಈ ಎಲ್ಲ ಚರ್ಚೆಗಳ ನಂತರವೂ ಕೂಡ ಯಾಕಂದರೆ ವಿರೋಧ ಪಕ್ಷದ ನಾಯಕರ ಆಯ್ಕೆ ಮುಂದಿನ ಸೆಷನ್ನಲ್ಲೇ ಆಗಬೇಕು ಅಧಿವೇಶನ ಸಂದರ್ಭದಲ್ಲಿ ಶಾಸಕ ಪಕ್ಷ ಸಭೆಯನ್ನು ಕರೆದು ಮಾಡುವಂಥದ್ದು ಪದ್ಧತಿ ಸಂಪ್ರದಾಯ ಇನ್ನು ರಾಜ್ಯಾಧ್ಯಕ್ಷರ ಆಯ್ಕೆ ಯಾವಾಗ ಬೇಕಾದರೂ ಮಾಡುವುದು ಆದರೆ ಹೈಕಮಾಂಡ್ ಕರ್ನಾಟಕದ ವಿಚಾರವಾಗಿ ಅಷ್ಟು ಅವಸರದಲ್ಲಿಲ್ಲ ಅಳೆದು ತೂಗಿ ಲೆಕ್ಕ ಹಾಕಿ ತೀರ್ಮಾನ ಮಾಡ್ತಾಯಿದೆ ಲೋಕಸಭಾ ಚುನಾವಣೆಯ ದೃಷ್ಟಿಯಿಂದ ವಿರೋಧ ಪಕ್ಷದ ನಾಯಕನ ಸ್ಥಾನಕ್ಕೆ ಪ್ರಮುಖವಾಗಿ ಇದ್ದಿದ್ದು ಇದೇ ಬಸವನಗೌಡ ಪಾಟೀಲ್ ಯತ್ನಾಳ್ದು ಬಸವರಾಜ ಬೊಮ್ಮಾಯಿಯವ್ರದ್ದು ಸುನೀಲ್ ಕುಮಾರ್ ಕಾರ್ಕಳ ಅವ್ರದ್ದು ಇವರ ಹೆಸರೇ ಬಹಳ ಪ್ರಮುಖವಾಗಿ ಚಾಲ್ತಿಯಲ್ಲಿದ್ದ ಆದರೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸಾಕಷ್ಟು ಹೆಸರುಗಳಿದ್ದವು ಡಾಕ್ಟರ್ ಸಿ ಎನ್ ಅಶ್ವತ್ಥನಾರಾಯಣ್ ಮಲ್ಲೇಶ್ವರಂ ಶಾಸಕರು ಅವ್ರ ಹೆಸರು ಕೂಡ ಇತ್ತು ಹಾಗೇ ಶೋಭಾ ಕರನ್ಲಾಜೆ ಅವರು ಅವ್ರದ್ದು ಕೂಡ ಬಹುತೇಕ ಫೈನಲ್ ಆಗಿದೆ ಅಂತ ಇತ್ತು ಈಗ ಕಳೆದ ಒಂದು ವಾರದಿಂದ ಸಿ ಟಿ ಅವರ ಹೆಸರು ಮುಂಚೂಣಿಯಲ್ಲಿದೆ ಸಿ ಟಿ ರವಿಯವರು ಕೂಡ ದೆಹಲಿಗೆ ಹೋಗಿ ರಾಷ್ಟ್ರೀಯ ನಾಯಕರೆಲ್ಲರನ್ನೂ ಕೂಡ ಭೇಟಿಯಾಗಿ ಬಂದರು ಈಗ ಬಸವರಾಜ ಬೊಮ್ಮಾಯಿಯವರು ಹೋಗಿ ಸಿ ಅವರು ಕೂಡ ತಮ್ಮ ಪ್ರಯತ್ನವನ್ನು ಮುಂದುವರಿಸ್ತಾ ಇದ್ದಾರೆ ಒಂದು ಕಡೆ ಅಮಿತ್ ಶಾ ಅವರ ಭೇಟಿ ಅವರು ಬಹುಶಃ ನೂತನ ಸಂಸತ್ ಭವನದಲ್ಲಿ ಹೇಗಿದ್ರು ಅಧಿವೇಶನ ನಡೆಸಿರೋದ್ರಿಂದ ಅಲ್ಲೇ ಭೇಟಿ ಆಗ್ಬೋದು ಅನ್ನುವಂಥ ಸಾಧ್ಯತೆ ಇದೆ ಹಾಗೆ ರಾಷ್ಟ್ರೀಯ ಬಿ ಜೆ ಪಿ ಅಧ್ಯಕ್ಷ ಜಗತ್ ಪ್ರಕಾಶ್ ನಡ್ಡಾ ಅವ್ರನ್ನ ಹಾಗೆ ರಾಷ್ಟ್ರೀಯ ಬಿ ಜೆ ಪಿಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿ ಎಲ್ ಸಂತೋಷ್ ಅವರನ್ನು ಎಲ್ಲರೂ ಕೂಡ ಭೇಟಿ ಆಗ್ತಾ ಇದ್ದಾರೆ ಇನ್ನು ನನಗನ್ಸುತ್ತೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಭಾಳ ತಡ ಮಾಡಲಿಕ್ಕಿಲ್ಲ ಮುಂದಿನ ಅಧಿವೇಶನದ ಹೊತ್ತಿಗೆ ವಿರೋಧ ಪಕ್ಷದ ನಾಯಕರ ಆಯ್ಕೆ ಕೂಡ ಆಗುತ್ತೆ ಒನ್ಸ್ ರಾಜ್ಯಾಧ್ಯಕ್ಷ ಘೋಷಣೆ ಆಯಿತು ಅಂದರೆ ಅಲ್ಲಿಗೆ ವಿರೋಧ ಪಕ್ಷದ ನಾಯಕ ಯಾರು ಅನ್ನಲಿ ಒಂದು ಅಂದಾಜು ಸಿಕ್ಕಿಬಿಡುತ್ತೆ ನಮಗೆ ಯಾಕಂದರೆ ಒಕ್ಕಲಿಗ ಸಮುದಾಯಕ್ಕೆ ರಾಜ್ಯಾಧ್ಯಕ್ಷ ಸ್ಥಾನ ಕೊಟ್ಟಿದ್ದೇ ಆದರೆ ಲಿಂಗಾಯತ ಸಮುದಾಯಕ್ಕೆ ವಿರೋಧ ಪಕ್ಷದ ನಾಯಕ ಸ್ಥಾನ ಅನ್ನುವಂಥದ್ದು ಚರ್ಚೆಯಲ್ಲಿ ಇರುವಂಥದ್ದು ಆ ದೃಷ್ಟಿಯಿಂದ ನೋಡೋದಾದರೆ ಈಗ ಲಿಂಗಾಯತ ಸಮುದಾಯಕ್ಕೆ ಕೊಡೋದಾದರೆ ಬಿಟ್ವೀನ್ ಯತ್ನಾಳ್ ಆ್ಯಂಡ್ ಬೊಮ್ಮಾಯಿ ಇವರಿಬ್ಬರ ಪೈಕಿ ಯಾರು ಅನ್ನೋ ಪ್ರಶ್ನೆಗಷ್ಟೇ ಉತ್ತರ ಸಿಗಬೇಕಿದೆ ಹಾಗೆ ನೋಡಲಿಕ್ಕೆ ಹೋದರೆ ಇಲ್ಲ ಹಾಗಿಲ್ಲ ಅನ್ನೋದಾದರೆ ಮಾತ್ರ ನಾವು ಮೂರನೇ ಹೆಸರನ್ನ ಈಗ ಸುನೀಲ್ ಕುಮಾರ್ ಕಾರ್ಕಳ ಆಗಿರ್ಬೋದು ಅರವಿಂದ್ ಬೆಲ್ಲದ್ ಆಗಿರ್ಬೋದು ಅಥವಾ ಡಾಕ್ಟರ್ ಸಿ ಎನ್ ನಾರಾಯಣ ನಾರಾಯಣವ್ರನ್ನೇ ವಿರೋಧ ಪಕ್ಷದ ನಾಯಕನ ಮಾಡುವಂಥದ್ದು ಇಂಥದ್ದೆಲ್ಲ ಆ ನಂತರ ಬರುತ್ತೆ ಚರ್ಚೆ ಒಂದು ವೇಳೆ ಇಲ್ಲಿ ಒಕ್ಕಲಿಗ ಸಮುದಾಯ ಕೊಟ್ಟಿದ್ದೇ ಹೋದಾದರೆ ರಾಜ್ಯಾಧ್ಯಕ್ಷ ಸ್ಥಾನ ಅಲ್ಲಿ ಬಹುತೇಕ ಲಿಂಗಾಯತ ಸಮುದಾಯಕ್ಕೆ ಕೊಡುವಂಥ ಸಾಧ್ಯತೆಗಳು ನಿಚ್ಚಳವಾಗಿದೆ ಅದೇ ಹಿನ್ನೆಲೆಯಲ್ಲಿ ಬಸವರಾಜ ಬೊಮ್ಮಾಯಿಯವರು ದೆಹಲಿಗೆ ಹೋಗಿ ಈ ಹಿಂದೆ ಈಗಾಗಲೇ ಅವರು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿರೋದರಿಂದ ಹಾಗೂ ಮುಖ್ಯಮಂತ್ರಿ ಆಗಿದ್ದ ಕಾರಣಕ್ಕಾಗಿಯೇ ಈಗ ಅವರು ಒಂದು ರೀತಿ ಆ್ಯಕ್ಟಿಂಗ್ ಅಪೋಸಿಷನ್ ಲೀಡರ್ ಥರ ಅವರೇ ಸ್ವತಃ ಎಲ್ಲದರಲ್ಲೂ ಕೂಡ ಮುಂಚೂಣಿಯಲ್ಲಿ ನಿಂತು ಜವಾಬ್ದಾರಿಯನ್ನು ತೆಗೆದುಕೊಂಡು ನಿರ್ವಹಿಸಿದ್ದಾರೆ ಹೀಗಾಗಿ ತಮ್ಮ ಪ್ರಯತ್ನವನ್ನು ಮುಂದುವರಿಸ್ತಾ ಇದ್ದಾರೆ ಹೈಕಮಾಂಡ್ ಕೂಡ ಎಲ್ಲ ಅಭಿಪ್ರಾಯವನ್ನು ಸಂಗ್ರಹ ಮಾಡಿದೆ ಅಂತಿಮವಾಗಿ ತೀರ್ಮಾನ ಕೈಗೊಳ್ಳುವ ಸಂದರ್ಭದಲ್ಲಿ ಸಹಜವಾಗಿ ಬಸವರಾಜ ಬೊಮ್ಮಾಯಿಯವರು ತಮ್ಮ ಪ್ರಯತ್ನವನ್ನು ಮುಂದುವರೆಸಿದ್ದಾರೆ ಫಲ ಏನು ಸಿಗುತ್ತೆ ನೋಬೋಡಿಕೆ ನನಗೆ ಯಾಕೆಂದರೆ ಹೈಕಮಾಂಡ್ನ ದೃಷ್ಟಿ ಇರೋದು ಒಂದೇ ಮುಂದಿನ ಲೋಕಸಭಾ ಚುನಾವಣೆ ಲೋಕಸಭಾ ಚುನಾವಣೆಯ ದೃಷ್ಟಿಯಿಂದ ಯಾವುದು ಅಡ್ವಾಂಟೇಜ್ ಆಗುತ್ತೆ ಪಾರ್ಟಿಗೆ ಆ ತೀರ್ಮಾನವನ್ನು ಅವರು ಮಾಡ್ತಾರೆ ಪ್ರಯತ್ನ ಎಲ್ಲರೂ ಮಾಡ್ಬೋದು ಆದರೆ ತೀರ್ಮಾನ ಹೈಕಮಾಂಡ್ ಲೋಕಸಭಾ ಚುನಾವಣೆಯ ದೃಷ್ಟಿಯಿಂದಲೇ ಮಾಡುತ್ತೆ ಹಾಗೂ ಮುಂದಿನ ಅಧಿವೇಶನಕ್ಕೂ ಮುನ್ನ ವಿರೋಧ ಪಕ್ಷದ ನಾಯಕರ ಆಯ್ಕೆ ತೀರ್ಮಾನ ಆಗುವಂಥ ಸಾಧ್ಯತೆಗಳು ಹೆಚ್ಚಿವೆ ಜಗದೀಶ್ ಹಾಗೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸಿ ಟಿ ರವಿ ಅವರ ಹೆಸರು ಕೇಳಿ ಬಂತು ಆಗ ಸಿ ಟಿ ರವಿ ಅವರು ದೆಹಲಿಗೆ ಹೋದರು ಈಗ ಬಸವರಾಜ ಅವರು ದೆಹಲಿಗೆ ಹೋಗಿದ್ದಾರೆ ಒಂದು ಕಡೆ ಲಿಂಗ ಆಯಿತು ಒನ್ ಒಂದು ಕಡೆ ಒಕ್ಕಲಿಗ ಸಮುದಾಯಕ್ಕೆ ಅಧ್ಯಕ್ಷ ಹಾಗೂ ವಿರೋಧ ಪಕ್ಷದ ನಾಯಕ ಕೊಡೋದಾದರೆ ಇದು ಅದರ ಮುನ್ಸೂಚನೆಯಾ ಆ ರೀತಿ ಕಾಣಿಸ್ತಾ ಇದೆ ಯು ಆರ್ ರೈಟ್ ಯಾಕಂದರೆ ಚರ್ಚೆ ಇರೋದು ಅದೇ ರೀತಿಯಲ್ಲಿ ನಡೀತಾ ಇದೆ ಕೇವಲ ಅದಷ್ಟೇ ಅಲ್ಲ ಸಿ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಯಾರು ಬಿ ಜೆ ಪಿಯ ಪ್ರಮುಖ ನಾಯಕರಿದ್ದಾರೆ ಸಿ ಟಿ ರವಿಯವರು ರಾಷ್ಟ್ರೀಯ ಬಿ ಜೆ ಪಿಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದರು ಬಿ ಎಲ್ ಸಂತೋಷ್ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದಂಥವ್ರು ಹೀಗಾಗಿ ಸಂಘಟನೆ ಅಂತ ಬಂದಾಗ ಬಿ ಎಲ್ ಸಂತೋಷ್ ಅವರ ಅಭಿಪ್ರಾಯವನ್ನು ಪಡೆದೇ ಮುಂದಡಿಯನ್ನು ಇಡ್ತಾರೆ ಆ ದೃಷ್ಟಿಯಿಂದ ಸಂಘಟನೆಯ ಜವಾಬ್ದಾರಿ ಈಗ ಸಿ ಟಿ ರವಿ ಅವರಿಗೆ ಸಿಗುವಂಥ ಸಾಧ್ಯತೆ ಇದೆ ಹಾಗೆ ಬಸವರಾಜ ಅವರು ಯಡಿಯೂರಪ್ಪನವರ ಮಾನಸ ಪುತ್ರ ಅಂತಲೇ ಗುರುತಿಸ್ಕೊಂಡಿರೋಂಥವ್ರು ಹೀಗಾಗಿ ಯಡಿಯೂರಪ್ಪನವರು ಅವರು ಕೂಡ ಈ ಹಿಂದಿನದಲ್ಲೂ ಕೂಡ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ರು ವಿರೋಧ ಪಕ್ಷದ ನಾಯಕ ಸ್ಥಾನಕ್ಕೆ ಬಸವರಾಜ ಬೊಮ್ಮಾಯಿ ಬರಬೇಕು ಅನ್ನುವಂಥದ್ದು ಆ ದೃಷ್ಟಿಯಿಂದ ವಿರೋಧ ಪಕ್ಷದ ನಾಯಕ ಸ್ಥಾನವನ್ನು ಬಸವರಾಜ ಅವರಿಗೆ ಕೊಡುವ ಮೂಲಕ ಯಡಿಯೂರಪ್ಪನವರಿಗೆ ಒಂದು ಸಮಾಧಾನ ಮಾಡುವಂತಹ ನೇಮಕ ಮಾಡುವಂಥ ಸಾಧ್ಯತೆ ಇದೆ ಅಂಥದ್ದೊಂದು ಆಯ್ಕೆ ಆಗುವಂಥ ಸಾಧ್ಯತೆ ಇದೆ ಆ ದೃಷ್ಟಿಯಿಂದ ನೋಡೋದಾದರೆ ಮುಂದಿನ ಲೋಕಸಭಾ ಚುನಾವಣೆ ದೃಷ್ಟಿಯಿಂದ ಇಡೀ ಪಕ್ಷ ಒಗ್ಗೂಡಿ ಸಂಘಟನೆಗೆ ಮುಂದಾಗಬೇಕು ಹಾಗೂ ಅತಿ ಹೆಚ್ಚು ಸ್ಥಾನವನ್ನು ಗೆಲ್ಲಿಸಲಿಕ್ಕೆ ಓಡಾಡಬೇಕು ಎಲ್ಲ ನಾಯಕರು ಓಡಾಡಬೇಕು ಆ ದೃಷ್ಟಿಯಿಂದ ಈ ರೀತಿಯ ತೀರ್ಮಾನಗಳನ್ನ ಮಾಡುವಂಥ ಸಾಧ್ಯತೆ ಇದೆ ಅದರ ಜೊತೆಗೆ ನೀವು ಹೇಳಿದಾಗೆ ಜಾತಿ ಸಮೀಕರಣದ ದೃಷ್ಟಿಯಿಂದಲೂ ಕೂಡ ಒಂದು ಒಕ್ಕಲಿಗ ಸಮುದಾಯಕ್ಕೆ ಇನ್ನೊಂದು ಲಿಂಗಾಯತ ಸಮುದಾಯಕ್ಕೆ ಈ ರೀತಿಯಲ್ಲೂ ಕೂಡ ಕೊಡಲಾಗುತ್ತೆ ಹಾಗೆ ಇಷ್ಟಕ್ಕೆ ಅವರು ನಿಲ್ಲಿಸೋದಿಲ್ಲ ಸಿ ಅಲ್ಲಿ ಒಕ್ಕಲಿಗ ಕೊಟ್ಬಿಟ್ರು ಹೇಳಿ ಬಿಡೋದಿಲ್ಲ ಸಿ ರಾಜ್ಯಾಧ್ಯಕ್ಷ ಸ್ಥಾನ ಒಕ್ಕಲಿಗ ಸಮುದಾಯಕ್ಕೆ ಕೊಟ್ಟರು ಕೂಡ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸ್ಥಾನ ಇರುತ್ತಲ್ಲ ಅದರಲ್ಲಿ ಲಿಂಗಾಯತ ಸಮುದಾಯದ ಪ್ರಮುಖರನ್ನು ತರ್ಬೋದು ಉದಾಹರಣೆಗೆ ಒಂದು ಚರ್ಚೆ ಇದೆ ವಿ ವೈ ವಿಜಯೇಂದ್ರ ಅವ್ರನ್ನ ರಾಜ್ಯ ಬಿ ಜೆ ಪಿ ಪ್ರಧಾನ ಕಾರ್ಯದರ್ಶಿಯಾಗಿ ಮಾಡುವುದು ಅನ್ನುವಂಥ ಚರ್ಚೆ ಇದೆ ಸೊ ಆ ರೀತಿ ಕೂಡ ಬ್ಯಾಲೆನ್ಸ್ ಮಾಡುವಂಥ ಪ್ರಯತ್ನ ಮಾಡ್ತಾರೆ ಇಲ್ಲಿ ಒಂದು ವೇಳೆ ಬಸವರಾಜ ಬೊಮ್ಮಾಯಿ ವಿರೋಧ ಪಕ್ಷದ ನಾಯಕ ಮಾಡಿದ್ದಾದರೆ ಆಗ ವಿರೋಧ ಪಕ್ಷದ ಉಪನಾಯಕ ಇರ್ತಾರಲ್ಲ ಆ ಸ್ಥಾನವನ್ನು ಒಕ್ಕಲಿಗ ಸಮುದಾಯಕ್ಕೆ ಕೊಡ್ಬೋದು ಅಥವಾ ಹಿಂದುಳಿದ ವರ್ಗಕ್ಕೆ ಕೊಡ್ಬೋದು ಆ ರೀತಿಯಲ್ಲಿ ಜಾತಿ ಸಮೀಕರಣದ ದೃಷ್ಟಿಯಿಂದಲೂ ಕೂಡ ಒಂದು ಬ್ಯಾಲೆನ್ಸ್ಡ್ ಟ್ಯಾಕ್ಟಿಕ್ನ ಹೈಕಮಾಂಡ್ ಮಾಡ್ತಾಯಿದೆ ಆ ಎಲ್ಲ ದೃಷ್ಟಿಯಿಂದಲೂ ಕೂಡ ನೀವು ಯಾವುದೇ ಆಯಾಮದಿಂದ ನೋಡಿದರೂ ಕೂಡ ಇದು ಸರಿಯಾದ ತೀರ್ಮಾನ ಅಂತ ಕನ್ವೆ ಆಗಬೇಕು ಒಂದು ಮೆಸೇಜ್ ಹೋಗಬೇಕು ಆ ಇಷ್ಟು ಸುದೀರ್ಘವಾದ ಸಮಯವನ್ನು ತೆಗೆದುಕೊಂಡಿದ್ದಾರೆ ಹಾಗೂ ಎಲ್ಲ ಪ್ರತಿಯೊಬ್ಬ ಪ್ರಮುಖ ನಾಯಕರ ಕನ್ಸಲ್ಟೇಷನ್ ನಡೆಸಿದ ನಂತರವೇ ಅಂತಿಮ ತೀರ್ಮಾನವನ್ನು ಕೈಗೊಳ್ತಾ ಇದ್ದಾರೆ ಬಹುಶಃ ಆ ಒಂದು ಪ್ರಕ್ರಿಯೆಯ ಭಾಗವಾಗಿ ಸಿ ಟಿ ರವಿಯವರು ಕೂಡ ದೆಹಲಿಗೆ ಹೋಗಿ ರಾಷ್ಟ್ರೀಯ ಬಿ ಜೆ ಪಿ ನಾಯಕರನ್ನು ಭೇಟಿಯಾದರು ಈಗ ಬಸವರಾಜ ಬೊಮ್ಮಾಯಿ ಅವರು ಕೂಡ ದೆಹಲಿಗೆ ಹೋಗಿ ರಾಷ್ಟ್ರೀಯ ಬಿ ಜೆ ಪಿ ನಾಯಕರನ್ನು ಭೇಟಿ ಆಗಿದ್ದಾರೆ ಇವೆಲ್ಲವೂ ಕೂಡ ನನಗೆ ಯಾವ ಮುನ್ಸೂಚನೆ ಅಂತ ಕಾಣಿಸ್ತಾ ಇದೆ ಅಂದರೆ ಬಹುಶಃ ಏನು ಭಾಳ ದಿನದಿಂದ ಜನ ಕಾಯ್ತಾ ಇದ್ರಲ್ಲ ಇದೆರಡು ಆಯ್ಕೆ ಆಗಿಲ್ಲ ಯಾವಾಗ ಮಾಡ್ತಾರೆ ಅಂತಲಿ ಬಹುಶಃ ಆ ದಿನಗಳು ಸನ್ನಿಹಿತ ಆಗಿವೆ ಅನ್ನೋದರ ಮುನ್ಸೂಚನೆ ಅಂತ ನನಗೆ ಕಾಣಿಸ್ತಾ ಇದೆ ಜಗದೀಶ್ ರಾಷ್ಟ್ರೀಯ ಬಿ ಜೆ ಪಿ ರಾಜ್ಯ ಬಿ ಜೆ ಪಿಯ ತೀರ್ಮಾನ ತಗೊಳ್ಳಿಕ್ಕೆ ಹೆಚ್ಚು ಸಮಯ ತಗೊಂಡಿದೆ ಆದರೆ ಈ ಹೆಚ್ಚು ಸಮಯ ಗಟ್ಟಿ ನಿರ್ಧಾರವಾಗಲಿಕ್ಕಿದೆ ಯಾಕಂತೇಳಿದರೆ ಬಸವರಾಜ ಬೊಮ್ಮಾಯಿ ಹಾಗೂ ಸಿ ಟಿ ರವಿ ಅವರು ಕೂಡ ಆಗಿದ್ದಾರೆ ಇದೊಂದು ತೀರ್ಮಾನ ಗಟ್ಟಿ ತೀರ್ಮಾನ ಆಗ್ತದೆ ಅಂತ ಹೇಳಿ ನಾವು ಭಾವಿಸೋಣ ನಿಮ್ಮ ಈ ಎಲ್ಲ ವಿಶ್ಲೇಷಣೆ ವಂದನೆಗಳು ಸರ್ ಇದಾಗಿತ್ತು ಇವತ್ತಿನ ಸ್ಟ್ರೈಟ್ ಫಾರ್ವರ್ಡ್ ಇಂಥದ್ದೇ ಪೊಲಿಟಿಕಲ್ ಕಂಟೆಂಟ್ ಜೊತೆ ನಾಳೆ ನಿಮ್ಮ ಮುಂದೆ ಬರ್ತೇವೆ ನೋಡ್ತಾ ಇರಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಅಂದರೆ ನಮ್ಮೆಲ್ಲರ ಕೈಯಲ್ಲಿ ನಮಸ್ತೆ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ